ಹಾಯ್ ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತಿನ ವಿಡಿಯೋದಲ್ಲಿ ವಿ ಟಿಯು ಫಸ್ಟ್ ಸೆಮಿಸ್ಟರ್ ಎರಡು ಸಾವಿರದ ಇಪ್ಪತ್ತೊಂದನೇ ಸ್ಕೀಮ್ ಮತ್ತು ವಿ ಟಿ ಯು ತರ್ಡ್ ಎರಡು ಸಾವಿರದ ಹದಿನೆಂಟರ ಸ್ಕೀಮ್ ರಿಸಲ್ಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ವಶ್ದರಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬನ್ನಾಗಿ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ವಿ ಟಿಯು ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ ನಂತರ ನಾವು ಮೊದಲ ಮೊದಲದಾಗಿ ವಿ ಟಿಯು ಪಸ್ಟ್ ಸೆಮ್ ವಿದ್ಯಾರ್ಥಿ ಬಗ್ಗೆ ಮಾತಾಡೋದಾದರೆ ನಿಮಗೆ ಗೊತ್ತಿರೋಗೆ ಫಸ್ಟ್ ಸೆಮ್ ಎನ್ ಇ ಪಿ ಎನ್ ಇ ಪಿ ಸ್ಟೂಡೆಂಟ್ಸ್ ಫಸ್ಟ್ ಸೆಮ್ ಎರಡು ಸಾವಿರದ ಇಪ್ಪತ್ತೊಂದನೇ ಸ್ಕೀಮ್ ವಿದ್ಯಾರ್ಥಿಗಳಿಗೆ ವಿ ಟಿ ಎಕ್ಸಾಮ್ ರಿಸಲ್ಟ್ ಬಗ್ಗೆ ಮಾಹಿತಿ ಕೊಡೋದಾದರೆ ನಿಮಗೆ ಜುಲೈ ತಿಂಗಳಲ್ಲಿ ನೀವು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮಗೆ ಆಲ್ರೆಡಿ ಈಗ ಮುಗಿದಿರೋದು ಎಕ್ಸಾಮು ಸ್ವಲ್ಪ ನಿಮ್ಮದು ತರ್ಡ್ ಸೆಮ್ ವಿದ್ಯಾರ್ಥಿಗಳಿಗೆ ಬೇಗ ಮುಗಿತು ಫಸ್ಟ್ ಸೆಮ್ ವಿದ್ಯಾರ್ಥಿಗಳಿಗೆ ಆಮೇಲೆ ಬಂದಿದ್ದು ಎಕ್ಸಾಮು ನಿಮ್ಮದು ಜುಲೈ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಜುಲೈ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ತರ್ಡ್ ವೀಕ್ ಆ ಟೈಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಶೂರಾಗಿ ಹೇಳೋದಾದರೆ ಜುಲೈ ಐದರಿಂದ ಜುಲೈ ಹದಿನೈದು ಆಟ್ ಆ ಗ್ಯಾಪಲ್ಲಿ ನಿಮಗೆ ಫಸ್ಟ್ ಸೆಮ್ ರಿಸಲ್ಟನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರ್ತದೆ ಫಸ್ಟ್ ಜುಲೈ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಥವಾ ಜುಲೈ ಐದರಿಂದ ಜುಲೈ ಹದಿನೈದು ಆ ಟೈಮಲ್ಲಿ ನಿಮಗೆ ಫಸ್ಟ್ ಸೆಮ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಸೆಮ್ ವಿದ್ಯಾರ್ಥಿ ಇದ್ದಾರೆ ಅವರಿಗೆ ರಿಸಲ್ಟ್ ಘೋಷಣೆ ಕೂಡ ಮಾಡ್ಬೋದಾಗಿರ್ತದೆ ನಂತರ ತರ್ಡ್ ಸೆಮ್ ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳು ಎರಡು ಸಾವಿರದ ಹದಿನೆಂಟು ಸ್ಕೀಮ್ ತರ್ಡ್ ಸೆಮ್ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ರಿಸಲ್ಟ್ ಇವಾಗ ಘೋಷಣೆ ಮಾಡ್ಬೋದು ಅಂತ ಕೇಳೋದಾದರೆ ತರ್ಡ್ ಸೆಮ್ ವಿದ್ಯಾರ್ಥಿಗಳಿಗೆ ನಿಮಗೆ ಜೂನ್ ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಕೂಡ ಘೋಷಣೆ ಮಾಡಬಹ ಮಾಡೋ ಸಾಧ್ಯತೆ ಇದೆ ಜೂನ್ ಹದಿನೈದರಿಂದ ಜೂನ್ ಇಪ್ಪತ್ತೈದು ಆ ಟೈಮಲ್ಲಿ ಅಥವಾ ಜೂನ್ ಎರಡನೇ ವಾರ ಅಥವಾ ಜೂನ್ ಮೂರನೇ ವಾರ ಕೂಡ ಹೋಗ್ಬೋದು ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ಜೂನ್ ಎರಡನೇ ವಾರ ಅಥವಾ ಜೂನ್ ಮೂರನೇ ವಾರ ನಿಮಗೆ ರಿಸಲ್ಟ್ ಘೋಷಣೆ ಮಾಡೋ ಸಾಧ್ಯತೆ ಇದೆ ವಿ ಟಿ ಯು ಸಮ ವಿದ್ಯಾರ್ಥಿಗಳಿಗೆ ಜೂನ್ ಹದಿನೈದರಿಂದ ಜೂನ್ ಇಪ್ಪತ್ತೈದು ಆ ಟೈಮಲ್ಲಿ ಅವರು ಜೂನ್ ಎರಡನೇ ವಾರ ಅಥವಾ ಜೂನ್ ಮೂರನೇ ವಾರ ರಿಸಲ್ಟ್ ಘೋಷಣೆ ಮಾಡೋಕ್ಕೆ ಸಾಧ್ಯತೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಡೇಟ್ ಬಂದ್ಬಿಟ್ಟು ಇರ್ತದೆ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್